ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿ ಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸವಿತಾ ಶಿವಶಂಕರ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಸವಿತಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸವಿತಾ, ಎಲ್ಲಿಂದ ಬಂದಿರೋದು ನೀವು? ನಾವು ಅಥಣಿಯಿಂದ ಬಂದಿದ್ದು. ಅಥೇನಿನ? ಓಕೆ, ತುಂಬ ಸಂತೋಷ. ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ಬ್ರೆಡ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಬ್ರೆಡ್ ಉಪ್ಪಿಟ್ಟಾ? ಓಕೆ. ಸೊ ಬ್ರೆಡ್ ಉಪ್ಪಿಟ್ಟಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಬ್ರೆಡ್ಡು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಕಡಲೆಬೀಜ, ಲಿಂಬೆಹಣ್ಣು, ಸಕ್ಕರೆ. ಓಕೆ, ಇಷ್ಟೇ. ಓಕೆ, ತುಂಬ ಸಿಂಪಲ್ ಆಗಿರುವ ಇಂಗ್ರೀಡಿಯೆಂಟ್ಸೇ ಕಾಣ್ತಾ ಇದೆ ಸಾಮಗ್ರಿಗಳು ಅಲ್ವಾ. ಸೊ ಶುರು ಮಾಡೋಣಲ್ಲ. ಏನು ಬೇಕು ಇವಾಗ? ಬಾಣಲೆ ಕೊಡಿ. ಬಾಣಲೆನಾ? ಸರಿ, ಒಲೆ ಹಚ್ಕೋತೀರಾ? ಹಚ್ಕೋತೀನಿ. ಎಣ್ಣೆ ಹಾಕ್ಕೋಬೇಕಾ? ಹೌದು. ಯಾವಾಗ್ಲೂ ಉಪ್ಪಿಟ್ಟು ಅಂದ ತಕ್ಷಣ ನಮಗೆ ಮನಸ್ಸಿಗೆ ಬರೋದು ರವೆ ಉಪ್ಪಿಟ್ಟು ಅಥವಾ ಇದು ಶಾವಿಗೆ ಉಪ್ಪಿಟ್ಟು, ಕಾಮನ್ ಆಗಿ ಮಾಡ್ತಾರೆ. ಇದು ಬ್ರೆಡ್ ಉಪ್ಪಿಟ್ಟು. ಬ್ರೆಡ್ ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಡ್ತಾರೆ. ಅದ್ರಲ್ಲಿ ನಮ್ಮ ದೊಡ್ಡ ಮಗ ಅಂತೂ ತುಂಬಾ ಇಷ್ಟಪಡ್ತಿರ್ತಾನೆ. ಮೂರು ಟೈಮ್ ಮಾಡಿಕೊಟ್ರು ತಿಂತಾನೆ. ಹಾಗೆ ಮಕ್ಕಳಿಗೆ ಒಂದು ಪ್ರಿಯವಾದ ಒಂದು ಉಪ್ಪಿಟ್ಟು. ಯೂಶಲಿ ಮಕ್ಕಳಿಗೆ ಮಾಮೂಲಿ ಉಪ್ಪಿಟ್ಟು ಅಂದ್ರೆ ಇಷ್ಟ ಆಗಲ್ಲ ಹೆಚ್ಚಿನವ್ರಿಗೆ. ಬ್ರೆಡ್ ಉಪ್ಪಿಟ್ಟು ಮಾಡಿಕೊಟ್ರೆ ತಿಂತಿರ್ತಾನೆ ಯಾವಾಗ್ಲೂ. ಮತ್ತೆ ಏನದು ಒಗ್ಗರಣೆಗೆ ಮತ್ತೆ ಸಿಂಪಲ್ ಆಗಿ ಕಾಣ್ತಾ ಇದೆ. ನಾನು ಕೇಳಿದಾಗೆ ಕಡಲೆ ಬೀಜ ಮಾತ್ರ ತಗೊಂಡಿದ್ದೀರಾ? ಕಡಲೆ ಬೇಳೆ ಅಂದ್ರೆ ಸ್ವಲ್ಪ ಇದಾಗತ್ತೆ, ಬಾಯಿಗೆಲ್ಲ ಆಗತ್ತಲ್ಲ ಅಂತ ತಗೊಳ್ಳಿಲ್ಲ. ಕಡಲೆ ಬೀಜ ಮಾತ್ರ. ಮತ್ತೆ ಕಡಲೆ ಬೀಜ ಒಳ್ಳೇದು ಆರೋಗ್ಯಕ್ಕೆ, ಪ್ರೋಟೀನ್ಸ್ ತುಂಬಾ ಇರುತ್ತೆ ಮಕ್ಕಳಿಗೆ, ಎಸ್ಪೆಷಲಿ ಬೆಳೆಯೋ ಮಕ್ಕಳಿಗೆ ತುಂಬಾ ಸ್ಟ್ರೆಂತ್ ಕೊಡುತ್ತೆ. ಅದರಲ್ಲಿ ಕಡಲೆ ಬೀಜ ಶೇಂಗಾ ಬೆಲ್ಲ ಹಾಕಿ ಕೊಡ್ತಾರೆ ನಮ್ಮ ಕಡೆ ಎಲ್ಲಾನು. ಇಲ್ಲಾಂದ್ರೆ ಶೇಂಗಾ ಉಂಡಿ ಮಾಡ್ಕೊಡ್ತಾರೆ ಮಕ್ಕಳಿಗೆ, ದಿನ ಒಂದು ಕೊಟ್ಟು ಸ್ಟ್ರೆಂತ್ ಬರುತ್ತೆ. ಸ್ಟ್ರೆಂತ್ ಬರುತ್ತೆ ಅಂತ. ಉತ್ತರ ಕರ್ನಾಟಕದಲ್ಲಿ ಹಾಗೆಲ್ಲ ಕಡಲೆ ಬೀಜ ಮೇನ್ ಆಗಿ ಕಡಲೆ ಬೀಜ ಯೂಸ್ ಮಾಡೋದು ಜಾಸ್ತಿ. ಬೇಕಾದ್ರೆ ಗ್ಯಾಸ್ ಇದು ಮಾಡಿ. ಈಗೇನು ಹಾಕೊಳ್ಳೋದು ಇದಕ್ಕೆ? ಸಾಸಿವೆ ಕೊಡಿ. ಸೊ ಎಲ್ಲ ಉತ್ತರ ಕರ್ನಾಟಕ ಶೈಲಿನ ಮಾಡೋದು ಮನೆಯಲ್ಲಿ? ಮನೆಯಲ್ಲಿ ಉತ್ತರ ಕರ್ನಾಟಕ. ಇನ್ನೇನು ಬೇಕು? ಜೀರಿಗೆ ಸೌಟ್ ಕೊಡಿ ಒಂದು, ಆಮೇಲೆ ಜೀರಿಗೆ ಕೊಡಿ. ಸೊ ಅಡುಗೆ ನೀವೇ ಮಾಡೋದು ಮನೆಯಲ್ಲಿ? ಮನೆಯಲ್ಲೇ. ಮಕ್ಕಳು ಸ್ಕೂಲಿಗೆ ಹೋಗ್ತಾರಾ? ಇಬ್ರು ಹೋಗ್ತಾರೆ ಸ್ಕೂಲ್. ಒಬ್ಬ ಸೆಕೆಂಡ್ ಸ್ಟ್ಯಾಂಡರ್ಡ್, ದೊಡ್ಡವನ್ ಚಿನ್ಮಯ್ ಅಂತ. ಸೆಕೆಂಡ್ ಅವನು ಚಿಂತನ್, ಎಲ್ ಕೆ ಜಿ ಇದ್ದಾನೆ. ಚಿಂತನ್, ಚಿನ್ಮಯ್. ಚಿನ್ಮಯ್ ಚೆನ್ನಾಗಿದೆ ಹೆಸರು. ಸೊ ಮಕ್ಕಳಿಗೆಲ್ಲ ಬಾಕ್ಸಿಗೆಲ್ಲ ಆಗ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ? ಆಗ್ಬೇಕು. ಅದನ್ನ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಕ್ ಮಾಡಿರ್ತೀನಿ. ಬಾಕ್ಸ್ ಒಂದು ಸ್ವಲ್ಪ ತಿನ್ಕೊಂಡು ಒಂದ್ ಸ್ವಲ್ಪ ತಗೊಂಡು ಹೋಗ್ತಾರೆ. ಅದೇ ದೊಡ್ಡ ಕೆಲಸ. ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿನ್ಸೋದು ಕಳಿಸೋದೇ ಅಮ್ಮಂದ್ರಿಗೆ ದೊಡ್ಡ ಟೆನ್ಷನ್ ಅಲ್ವಾ? ಬೆಳಗ್ಗೆ ಅವ್ನು ಕಳ್ಸೋರ್ಗು ಸಮಾಧಾನ ಆಗಲ್ಲ, ಯಾವ್ದು ಕೆಲ್ಸನೇ ಆಗಲ್ಲ ಯಾವ್ದು. ಏನು ಈರುಳ್ಳಿ ಕೊಡಿ. ಸೊ ಇದೆಲ್ಲ ಬ್ರೇಕ್ಫಾಸ್ಟ್ಗೆ ಮಾಡ್ಬಿಡ್ತೀರಾ? ಬೆಳಿಗ್ಗೆ ತಿಂಡಿಗೆನಾ? ಹಾ, ಮಾಡಿರ್ತೀನಿ. ಸಾಯಂಕಾಲ ಸ್ನ್ಯಾಕ್ಸ್ ಕೇಳಿದ್ರು ಮಾಡ್ಬಿಟ್ಟಿರ್ತೀನಿ. ಇದನ್ನೇ ಮಾಡ್ಬೋದು, ಸಂಜೆಗೂ ಉಪಯೋಗಿಸ್ ಮಾಡ್ಬೋದು. ಮತ್ತೇನು ಬೆಳಿಗ್ಗೆ ತಿಂಡಿಗಳಿಗೆ ಏನು ಮಾಡ್ತೀರಾ ನೀವು ಯೂಶಲಿ ಮನೆಯಲ್ಲಿ? ಬೆಳಗ್ಗೆ ಮಾಡಿರ್ತೀನಿ ಉಪ್ಪಿಟ್ಟು, ದೋಸೆ ಅದೆಲ್ಲ ಮಾಡ್ತೀನಿ. ಒಂದೊಂದು ಸರಿ ಕೇಳಿದಾಗ ಜಾಸ್ತಿ ಜನ ಕೇಳೋದು ನಮ್ಮ ಮಗ, ಸಾಯಂಕಾಲ ಕೊಟ್ಟಿರ್ತೀನಿ. ಯಾಕಂದ್ರೆ ಇದನ್ನ ಹೊಟ್ಟೆ ತುಂಬ ಲಾಸ್ಟ್ ಆಗಿ ಚೆನ್ನಾಗಿರುತ್ತೆ ತಿನ್ನಕ್ಕೆಲ್ಲ. ಆದರೆ ಸುಮ್ಮನೆ ದೊಡ್ಡ ಚಿಕ್ಕ ಮಗನಿಗೆ ಎರಡು ಕಟ್ಟಬೇಕಾಗತ್ತೆ ಬಾಕ್ಸು. ಒಂದು ಬ್ರೆಡ್ ಉಪ್ಪಿಟ್ಟು ಇಲ್ಲಾಂದ್ರೆ ಒಂದು ಚಪಾತಿ ರೋಲ್ ಮಾಡಿ ಕಟ್ತಿದ್ದೀನಿ. ಅದನ್ನೇ ಬ್ರೆಡ್ ಉಪ್ಪಿಟ್ಟು ತುಂಬ, ಅದನ್ನೇ ನಾವು ಮೇನ್ ಫುಡ್ ಅಂತ ತಿನ್ನಕ್ಕಾಗಲ್ಲ. ಪ್ಲಸ್ ಸ್ವಲ್ಪ ಈ ಬ್ರೆಡ್ ಪದಾರ್ಥ ಎಲ್ಲ ನಾವು ಅಪರೂಪಕ್ಕೆ ಮಾಡಿದರೆ ಒಳ್ಳೆಯದು. ಏನು ಬೇಕು? ಮೆಣಸಿನ್ಕಾಯಿ ಕೊಡಿ. ಹಸಿಮೆಣಸಿನ್ಕಾಯಿ ಹಾಕಬೇಕಾಗಿತ್ತು. ಹಸಿಮೆಣಸಿನ್ಕಾಯಿ ಖಾರನ ಮನೆಯಲ್ಲಿ ಸ್ವಲ್ಪ ಖಾರ ಖಾರ ಮಾಡೋದ ಮಾಡ್ತೀವಿ, ಮೀಡಿಯಂ ಆಗಿ ಮಾಡ್ತೀವಿ. ಮಕ್ಕಳು ಎಲ್ಲ ತಿಂತಾರ ಖಾರದ್ದೆಲ್ಲ? ಖಾರ ಕಮ್ಮಿ ತಿನ್ನೋದ್ರೆ ಮಕ್ಕಳು ಸ್ವಲ್ಪ ಮಾಡಿದೆ ಅಷ್ಟೇ. ಚೆನ್ನಾಗಿ ಹುರಿಬೇಕಾದ್ರು ಫ್ರೈ ಹುರಿಬೇಕು. ಕಡಲೆ ಬೀಜ ಕೊಡಿ. ಇದು ಕಡಲೆ ಬೀಜ ಹುರಿದು ಆಲ್ರೆಡಿ ಹುರಿದಿದ್ದೀರಾ? ಹಾಂ, ಆಲ್ರೆಡಿ ಹುರಿದಿದ್ದೀನಿ, ಹುರಿದು ತೊಗೊಂಡು ಬಂದಿದ್ದು. ಸೊ ಈ ತರ ಹುರಿದು ಇಟ್ಕೊಂಡ್ಬಿಡ್ತೀರಾ ಮನೆಯಲ್ಲಿ? ಕಡಲೆ ಬೀಜ ಹುರಿದು ಇಟ್ಕೊಂಡ್ಬಿಟ್ಟು ಆಗ ಯಾವುದಕ್ಕಾದ್ರೂ ಹಾಕ್ಬೋದು? ಹಾಕ್ಬೋದು. ಒಂದೊಂದು ಸರಿ ಡೈರೆಕ್ಟ್ ಆಗಿನೇ ಜೀರಿಗೆ ಸಾಸಿವೆ ಹಾಕಿದ ತಕ್ಷಣ ಕಡಲೆ ಬೀಜ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗಿ ಬೇಗ ಆಗ್ಬಿಡುತ್ತೆ. ಅದು ಹುರಿತಾ ಕುತ್ಕೊಳ್ಳೋಕೆ ಟೈಮ್ ಇರೋದಿಲ್ಲ, ಟೈಮ್ ಸಾಕಾಗಲ್ಲ. ಅದನ್ನ ಬೆಳಿಗ್ಗೆ ಎಷ್ಟು ಗಂಟೆಗೆಲ್ಲ ರೆಡಿ ಆಗ್ಬೇಕು ಬಾಕ್ಸಿಗೆಲ್ಲ? 8:30 ಆಗ್ಬಿಡ್ತೀನಿ. 8 ಆಗ್ಬೇಕಾ?
ಅಡುಗೆ ತಿಂಡಿ ಮಾಡಿರ್ತೀನಿ. ಅವ್ರಿಗೆ ಸ್ನಾನ ಮಾಡಿಸೋದು ಎಲ್ಲ ಆಗೋಷ್ಟಲ್ಲಿ ಆಗುತ್ತೆ, ಟೈಮ್ ಹೇಳಕ್ಕೆ ಕಷ್ಟಪಡ್ತಾರೆ. ಸಾಕೇ ಆಗೋದಿಲ್ಲ ಬೆಳಿಗ್ಗೆ ಅಲ್ವಾ. ಏನು ಕೊಡಿ ಎಷ್ಟು ರುಚಿಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು. ಇದು ಈರುಳ್ಳಿ ಇನ್ನೊಂದು ಸ್ವಲ್ಪ ಹುರಿಬೇಕಾ? ಇನ್ನೂ ಸ್ವಲ್ಪ ಹುರಿಬೇಕು. ಓಕೆ ವೀಕ್ಷಕರೇ, ಬ್ರೆಡ್ಡು ಪೀಟಿಗೆ ಈರುಳ್ಳಿ ಹುರಿತಾ ಇದ್ದೀವಿ. ಹುರಿಯೋದಕ್ಕೆ ಸ್ವಲ್ಪ ಸಮಯ ಬೇಕು. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆಯ್ತಾ, ಹುರಿದಾಗಿದೆಯಾ? ಹುರಿದಾಯ್ತು. ಏನು ಬೇಕೀಗ? ಇವಾಗ ಬ್ರೆಡ್ ಕೊಟ್ಬಿಡಿ. ಬ್ರೆಡ್ನ ಸುಮ್ಮನೆ ತಗೊಂಡು ಪೀಸ್ ಪೀಸ್ ಮಾಡಿ? ಪೀಸ್ ಪೀಸ್ ಮಾಡಿದ್ದಷ್ಟೇನಿದೆ. ನನಗನ್ಸುತ್ತೆ ಸ್ವಲ್ಪ ಬ್ರೌನ್ ಬ್ರೆಡ್ ಅಂದರೆ ಸ್ವಲ್ಪ ಗೋಧಿ ಅಂಶ ಜಾಸ್ತಿ ಇರೋ ತೊಗೊಂಡ್ರೆ ಒಳ್ಳೇದು. ಒಳ್ಳೇದು, ಅದು ಆಗಲಿಲ್ಲ. ಸಿಗಲಿಲ್ಲ ಅಂತಬಿಟ್ಟಿದ್ದೀನಿ ತಂದುಬಿಟ್ಟೆ. ಓಕೆ, ಈಗ ಅದನ್ನು ಬಾಕ್ಸಿಗೆಲ್ಲ ಹಾಕ್ಕೊಡ್ತೀರಾ ಮಕ್ಕಳಿಗೆ? ಮೆತ್ತಗಾಗಲ್ವಾ ಅಥವಾ ಅವಾಗ ತಿನ್ನಕ್ಕೆ ಮಾತ್ರ ಚೆನ್ನಾಗಿರುತ್ತೆ? ಚೆನ್ನಾಗಿರುತ್ತೆ, ಅವಾಗೂ ಚೆನ್ನಾಗಿರುತ್ತೆ. ಬಾಕ್ಸಿಗೂ ಹಾಕಿ ತೊಗೊಂಡು ಹೋಗ್ತಾರೆ ಮಕ್ಕಳು. ಎನಿ ಟೈಮ್ ಕೊಟ್ಟರು ತಿಂತಾನೆ ಇರ್ತಾರೆ. ಅದನ್ನೇ. ಏನು ಬೇಕು? ಲಿಂಬೆಹಣ್ಣು ಕೊಡಿ. ಮತ್ತೆ ಇನ್ನೇನು ಹವ್ಯಾಸಗಳೆಲ್ಲ ಏನಿದೆ? ಬೇರೆ ಏನು ಮಾಡ್ತೀರಾ? ಅಡುಗೆಗೆ ಮಕ್ಕಳು ನೋಡ್ಕೊಳ್ಳೋದೇ ಆಗುತ್ತಾ ಅಥವಾ ಬೇರೆ ಏನಾದರೂ ಟೈಮ್ ಇದೆಯಾ? ಬೇರೆ ಇನ್ನು ಇವ್ರು ನೋಡ್ಕೋಷ್ಟಲ್ಲೇ ಆಗುತ್ತೆ. ಏನು ಬುಕ್ಸ್ ಅದೆಲ್ಲ ಓದ್ತಿರ್ತ? ಹೊರಗಡೆ ಎಲ್ಲಂದ್ರೆ ಸಾಟರ್ಡೆ ಸಂಡೆ ಅಂದರೆ ಆಗಿರ್ತೆ, ಸಂಡೆ ಎಲ್ಲ ಬಸವ ಮಂಟಪ ಹೋಗಿರ್ತೀವಿ. ಅದು ಬಿಟ್ಟರೆ ಇನ್ನು ಸಾಟರ್ಡೆ ಅಂದರೆ ಯೂಶ್ವಲಿ ನನ್ನ ಮಗಂದು ಕರಾಟೆ ಕ್ಲಾಸ್ ಅದೆಲ್ಲ ಇರುತ್ತಲ್ಲ, ಅವ್ನು ಕರ್ಕೊಂಬರೋದು ಇದೆಲ್ಲ ಆಗುತ್ತೆ. ಓಕೆ, ಸೌಟ್ ಇದೆ. ನನಗೆ ಕೊತ್ತಂಬರಿ ಸೊಪ್ಪು ಕೊಟ್ಬಿಡಿ. ಹಾಕ್ಬಿಡ್ತೀರಾ? ಸ್ವಲ್ಪ ಸಕ್ಕರೆ ಕೊಡಿ. ಈಗ ಎವ್ರಿ ವೀಕ್ ಹೋಗ್ತೀರಾ? ವಿ ಅಂದರೆ ಬಸವ ಮಂಟಪಕ್ಕೆ ಯಾವಾಗ ಹೋಗ್ತೀರಾ? ಎವ್ರಿ ವೀಕ್ ಹೋಗ್ತಾ ಇರ್ತೀನಿ. ಒಂದೊಂದು ವೀಕ್ ಹೋಗುತ್ತೆ, ಮಿಸ್ ಆಗುತ್ತೆ. ಅಂದರೆ ಎವ್ರಿ ಸ್ಯಾಟರ್ಡೆ ಸಂಡೆ ಇರುತ್ತಾ? ಇಲ್ಲ, ಸಂಡೆ ಮಾತ್ರ ಇರೋದು. ಎವ್ರಿ ಸಂಡೆ ಇರುತ್ತೆ ಬಸವ ಮಂಟಪ. ಸ್ಯಾಟರ್ಡೆ ಅಂದರೆ ಪಾರ್ಕು ಅದೆಲ್ಲ ಕರ್ಕೊಂಡು ಹೋಗ್ತಿರ್ತೀವಿ ಮಕ್ಕಳಿಗೆ ಸ್ವಲ್ಪ. ಓಕೆ ಓಕೆ. ಏನು ಯಾವ ಥರ ಅಲ್ಲಿ ನೀವು ಎವ್ರಿ ಸಂಡೇ ಏನು ಕಾರ್ಯಕ್ರಮಗಳೆಲ್ಲ ಆಗುತ್ತೆ ಅಲ್ಲಿ? ಅಂದರೆ ಮಾತಾಜಿ ಏನೋ ಎಲ್ಲ ಸಾಕಷ್ಟು ಫಂಕ್ಷನ್ಗಳೆಲ್ಲ ಆಗ್ತವ್ರಲ್ಲ. ಅದನ್ನು ಈ ಒಂದು ಮಕ್ಕಳು ಶ್ರೀಮಂತ ಆಗಲಿ, ಎಂಗೇಜ್ಮೆಂಟ್ ಆಗಲಿ, ಒಂದು ಬರ್ತ್ಡೇ ಹುಟ್ಟುಹಬ್ಬ ಫಂಕ್ಷನ್ಗಳು ಮಾಡ್ತಿರ್ತಾರೆ. ಪ್ರವಚನ ಆದಮೇಲೆ ಎಲ್ಲ ನಡೀತಾ ಇರುತ್ತೆ. ಸೊ ನಿಮಗೆ ಬಸವಣ್ಣನವ್ರ ಬಗ್ಗೆ ಅವರ ತತ್ವದಲ್ಲೇ ಎಲ್ಲ ನಿಮ್ಮ ಅಂದರೆ ಮನೆಯಲ್ಲೆಲ್ಲ ಅದೇ ರೀತಿಯ ನೀವು ಫಾಲೋ ಮಾಡೋದು? ಫುಲ್ ಎಲ್ಲ ಫಾಲೋ ಮಾಡಿದ್ರೆ ಅದನ್ನೇ. ಯಾಕೆಂದ್ರೆ ಮುಂಚೆ ಎಲ್ಲ ನಾವು ಎಲ್ಲ ದೇವರುಗಳಂತೆಲ್ಲ ಪೂಜೆ ಮಾಡ್ತಾ ಇದ್ವಿ. ನಮ್ಮ ಅಮ್ಮ ಮನೇಲಿ ಇವಾಗಲೂ ಮಾಡ್ತಾರೆ, ಇಲ್ಲ ನಂಗೆ ಅದು ನನ್ನ ಗಂಡ ಮನೇಲಿ ಎಲ್ಲ ಮಾಡೋಂಗಿಲ್ಲ. ಪೂರ್ತಿ ಬಸವಣ್ಣ ಅಂದರೆ ಪೂರ್ತಿ ಬಸವ ತತ್ವನೇ ಅಳವಡಿಸ್ಕೊಂಡಿದ್ದೀರಾ ಜೀವನದಲ್ಲಿ. ಹಿಂಗಾಗಿ ಬಸವಣ್ಣನೇ ಜಾಸ್ತಿ. ಓಕೆ, ಮನೆಯವರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀರಾ ಬಸವ ಮಂಟಪ? ಬಸವ ಮಂಟಪಕ್ಕೆಲ್ಲ ಕರ್ಕೊಂಡು ಹೋಗ್ತಿರ್ತೀವ್ರಿ ಎಲ್ಲಾನು. ಅಲ್ಲೆಲ್ಲ ಒಂದು ದಿನ ಒಂದೊಂದು ವಾರ ಒಂದೊಂದು ಫಂಕ್ಷನ್ ಇದ್ದೇ ಇರುತ್ತೆ. ಒಂದಲ್ಲ ಒಂದು ಸೀಮಂತ ಕಾರ್ಯಕ್ರಮನೋ ಒಂದು ನಿಶ್ಚಿತಾರ್ಥನೋ ಆಗಲಿ, ಒಂದು ಪ್ರೇಯರ್ ಆದಮೇಲೆ ಫಂಕ್ಷನ್ ಮುಗಿ. ಅಂದರೆ ಈ ಪರ್ಸ್ನಲ್ ಆಗಿ ಈಗ ಸೀಮಂತ ಅಂದರೆ ಅವ್ರವ್ರ ಫ್ಯಾಮಿಲಿ ಅದು ಕೂಡ ಅಲ್ಲಿ ಹೋಗಿ ಮಾಡ್ತಾರೆ, ಅದು ಕೂಡ ಮಾಡ್ತಾರೆ. ಓಕೆ, ಎಲ್ಲ ಒಟ್ಟು ಸೇರಿ ವಚನ ಹೇಳೋದು ಆ ಥರ ಎಲ್ಲ ಮಾಡ್ತೀರಾ? ಹಾಡು ಹೇಳೋದು, ಪ್ರಾರ್ಥನೆ ಎಲ್ಲ ಮಾಡ್ತೀರಾ? ಇವಾಗ ಒಂದು ಸೀಮಂತ ಮಾಡಬೇಕು ಅಂದರೆ ಸೀಮಂತದ ಹಾಡು, ಆರತಿ ಹಾಡು ಎಲ್ಲ ಇರುತ್ತೆ ಅದಕ್ಕೆಲ್ಲ. ಸರಿ ಸರಿ, ಆಗಿದೆಯಾ ಇವಾಗ? ಹಾಂ ಆಯ್ತು. ಅದನ್ನು ಆಫ್ ಮಾಡಿಬಿಡಿ ಹಾಗಾದರೆ. ಹಾಗಾದರೆ ಅಲ್ಲಿ ವಚನ ಎಲ್ಲ ಹೇಳಿ ಅಭ್ಯಾಸ ಇದೆ ನಿಮಗೆ. ಓಕೆ, ನಮಗೋಸ್ಕರ ಹಾಗಾದರೆ ಒಂದು ವಚನ ಹೇಳ್ತೀರಾ? ಸರ್ವರಿಗೂ ಶರಣ ಶರಣಾರ್ಥಿ. ಮಡಕೆಯ ಮಾಡುವೊಡೆ ಮಣ್ಣೇ ಮೊದಲು, ಮಡಕೆಯ ಮಾಡುವೊಡೆ ಮಣ್ಣೇ ಮೊದಲು, ತೊಡುಗೆಯ ಮಾಡುವೊಡೆ ಹೊನ್ನೇ ಮೊದಲು, ತೊಡುಗೆಯ ಮಾಡುವೊಡೆ ಹೊನ್ನೇ ಮೊದಲು, ಮಡಕೆಯ ಮಾಡುವೊಡೆ ಮಣ್ಣೇ ಮೊದಲು. ಶಿವಪಥವರಿದೊಡೆ ಗುರುಪಥ ಮೊದಲು, ಶಿವಪಥವರಿದೊಡೆ ಗುರುಪಥ ಮೊದಲು, ನಮ್ಮ ಕೂಡಲ ಸಂಗಮ ನೆರೆದೊಡೆ ಶರಣರ ಸಂಗವೇ ಮೊದಲೋ ಮೊದಲು, ಶರಣರ ಸಂಗವೇ ಮೊದಲೋ ಮೊದಲು, ಮಡಕೆಯ ಮಾಡುವೊಡೆ ಮಣ್ಣೇ ಮೊದಲು, ಮಡಕೆಯ ಮಾಡುವೊಡೆ ಮಣ್ಣೇ ಮೊದಲು. ಶರಣ ಶರಣಾರ್ಥಿ.
ತುಂಬಾ ಸೊಗಸಾಗಿ ಹೇಳಿದ್ರಿ. ವಚನಗಳೇ ಹಾಗೆ ಅಲ್ವಾ, ಎಷ್ಟೊಂದು ಅರ್ಥ ಇರುತ್ತೆ ನಮ್ಮ ಜೀವನಕ್ಕೆ ಬೇಕಾದ ಒಂದು ಒಳ್ಳೆಯ ಒಂದು ಮಾರ್ಗ ಅಂತಾನೇ ಹೇಳ್ಬೋದು. ಅದರಿಂದ ತುಂಬಾ ಜನ ಪರಿವರ್ತನೆ ಆದವರು ಇದ್ದಾರೆ ಅದನ್ನೆಲ್ಲ, ಯಾಕಂದ್ರೆ ಕಳ ಬೇಡ ಕೊಲೆ ಬೇಡ ಅದನ್ನಂತೂ ಈ ಎಲ್ಲ ಒಂದು ಸತ್ತ ಇದು ಎಲ್ಲ ಪೂರ್ತಿ ಅದರಲ್ಲೇ ಇರಲ್ಲ, ಕೆಟ್ಟದು ಮಾಡಬಾರ್ದು ಅಂತ ಅದರ ಬಗ್ಗೆ ಒಳ್ಳೆ ರೀತಿಯಲ್ಲಿ ನೀವು ನಡಿಬೇಕು ಅನ್ನೋದು ಎಷ್ಟೊಂದು ಒಂದು ಸಿಂಪಲ್ ಆಗಿ ಹೇಳಿದ್ದಾರೆ. ಸಿಂಪಲ್ ಬರೀ ಒಂದು 7 ಶಬ್ದದಲ್ಲಿ ಹೇಳ್ಕೊಟ್ಟಿದ್ರು ಬಸವಣ್ಣವರು. ಮಕ್ಕಳು ಎಲ್ಲ ಹೇಳ್ತಾರಾ ವಚನವನ್ನ? ಹಾ ಹೇಳ್ತಾ ಇರ್ತಾರೆ. ಕಲಿಸ್ಕೊಟ್ಟಿದ್ದೀರಾ? ಹಾ ಹೇಳ್ತಾ ಇರ್ತಾರೆ. ಓಕೆ, ಸೊ ಈಗ ಉಪ್ಪಿಟ್ಟು ರೆಡಿ ಆಗಿದೆ. ಇನ್ನೊಂದು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನದು? ಉಚ್ಚಲ್ ಚಟ್ನಿ ಪುಡಿ ಮಾಡ್ತೇನೆ. ಉಚ್ಚಲ್ ಉಚ್ಚೆಳ್ಳಿಂದು ಚಟ್ನಿ ಪುಡಿ? ಉಚ್ಚೆಳ್ ಚಟ್ನಿ ಪುಡಿ. ಓಕೆ ಸರಿ. ವೀಕ್ಷಕರೇ, ಸವಿತಾ ಅವರು ಉಚ್ಚೆಳ್ ಚಟ್ನಿ ಮಾಡ್ತಾರೆ, ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಚಟ್ನಿ ಪುಡಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಲ್ಲ, ಏನೆಲ್ಲ ಸಾಮಗ್ರಿಗಳು ಬೇಕು? ಉಚ್ಚೆಳ್ ಬೇಕು, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಉಪ್ಪು, ಅಚ್ಚಕಾರ ಪುಡಿ, ಜೀರಿಗೆ. ಓಕೆ ಸರಿ, ಸೊ ಶುರು ಮಾಡೋಣಲ್ಲ. ಏನ್ ಮಾಡ್ತೀರಾ ಈಗ? ಏನ್ ಬೇಕು ಫಸ್ಟಿಗೆ? ಪ್ಯಾನ್ ಕೊಡಿ. ಓಕೆ, ಹಚ್ಕೋತೀನಿ, ಒಲೆ ಹಚ್ಕೋತೀನಿ. ಫಸ್ಟ್ ಹುರ್ಕೊಳ್ಳೋದಾ? ಹಾ, ಹುರ್ಕೊಂಡ್ಬಿಡ್ತೀನಿ ಉಚ್ಚೆಳ್ಳನ್ನ. ಉಚ್ಚೆಳ್ಳ ಇದು ಉಚ್ಚೆಳ್ ಅಂದ್ರೆ ಯೂಶಲಿ ತುಂಬಾ ಉತ್ತರ ಕರ್ನಾಟಕದಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಇದು ಹೇಗೆ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಾ? ಒಳ್ಳೇದು, ಒಳ್ಳೇದಾರೆ ಆರೋಗ್ಯಕ್ಕೆ ಒಳ್ಳೇದು. ಆಮೇಲೆ ಪಲ್ಯಗಳಿಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನೆಲ್ಲ. ಬದನೆಕಾಯಿ ಪಲ್ಯ, ಆಮೇಲೆ ಏನೋ ಒಂದು ಎಣ್ಣೆಗಾಯಿ ಮಾಡ್ಬೇಕಾದ್ರೆ ಇದು ತುಂಬಾ ಚೆನ್ನಾಗಿ, ತುಂಬಾ ಇದ್ರಕ್ಕಿಂತ ತುಂಬಾ ಟೇಸ್ಟ್ ಕೊಡುತ್ತೆ. ಕಡಲೆ ಬೀಜಕ್ಕಿಂತ ಟೇಸ್ಟ್ ಕೊಡುತ್ತೆ. ಹೌದಾ? ಓಕೆ ಓಕೆ. ಎಲ್ಲ ಕಡೆ ಸಿಗುತ್ತಾ ಉಚ್ಚೆಳ್ ಅಂದ್ರೆ? ಸಿಗುತ್ತೆ ಅಂಗಡಿಗಳಲ್ಲೆಲ್ಲ ಹೇಳಿದ್ರೆ. ಹಾ ಸಿಗುತ್ತೆ. ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ, ಇಲ್ಲಿ ಸ್ವಲ್ಪ ಕಡಿಮೆ ಅಲ್ಲ? ಸ್ವಲ್ಪ ಕಡಿಮೆ. ಇಲ್ಲಿ ಇಲ್ಲಿ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲಲ್ಲ. ಹೌದು ಹೌದು. ಇದು ತುಂಬಾ ಹೊತ್ತು ನೀಟಾಗಿ ಹುರಿಬೇಕಾ, ಹೇಗೆ? ಸ್ವಲ್ಪ ಚಟಪಟ ಅಂತ ಅನ್ಬೇಕು. ಸ್ವಲ್ಪ ಚಟಪಟ ಅಂತ ಅಂದ್ರೆ ಚೆನ್ನಾಗಿ ಹುರ್ಕೊಂಡಿದೆ ಅಂತ. ಚಟ್ನಿ ಪುಡಿಗಳು ಇನ್ಯಾವುದೆಲ್ಲ ಮಾಡ್ತೀರಾ? ಅಂದ ಇದು ಉಚ್ಚಳಕ್ಕಿದೆಲ್ಲ, ಇನ್ನು ಗುರೆಳ್ಳ ಅಂತ ಅಂತಾರೆ ಇದಕ್ಕೆಲ್ಲ. ಇನ್ನೊಂದು ಎರಡು ಮೂರು ಹೆಸರುಗಳೈತೆ ಇದಕ್ಕೆಲ್ಲ. ಗುರೆಳ್ಳ ಇದೇನೆ, ಇದೇ ಗುರೆಳ್ಳ. ಗುರೆಳ್ಳು, ಉಚ್ಚಳ್ಳು, ಇದಕ್ಕೆಲ್ಲ ಅದನ್ನಂತಾರೆ. ಆಮೇಲೆ ಇನ್ಯಾವುದು? ಚಟ್ನಿ ಪುಡಿ ಕಾರೆಳ್ಳ ಅಂತಾರೆ ಇದಕ್ಕೆ. ಬೇರೆ ಅಗಸೆ ಬೀಜದ್ದು, ಅಗಸೆ ಬೀಜ, ಕಡಲೆ ಬೀಜ ಇದ್ದು, ಆಮೇಲೆ ಹುರುಗಡಲೆ, ಹುರುಗಡಲೆ ಕೊಬ್ಬರಿ ಅದನ್ನ ಮಿಕ್ಸ್ ಮಾಡಿ ಅದನ್ನ ಚಟ್ನಿ ಪುಡಿ ಮಾಡ್ತೀವಿ. ವೆರೈಟಿ ಇರುತ್ತೆ, ನಾಲ್ಕೈದು ಥರದ್ದು ಆಗತ್ತೆ. ಒಂದ್ಸತಿ ಮಾಡಿದ್ರೆ ಒಂದ್ ಸ್ವಲ್ಪ ದಿನ, ಒಂದ್ ವಾರ, ತಿಂಗಳು ಇಟ್ಕೊಳ್ಬಹುದು. ಒಂದ್ ತಿಂಗಳು ಇಟ್ಕೊಂಡು ತಿನ್ಬಹುದು. ಇದಾಗಿದೆ ಚಟ್ಪಟ. ಚಟ್ಪಟ ಅಂತ ಇದೆ. ಆಯ್ತು, ಇದು ಆಫ್ ಮಾಡ್ತೀರಾ? ಮಿಕ್ಸಿಗ ಹಾಕೋದು ಚಟ್ನಿನ? ಏನ್ ಮಾಡೋದೀಗ? ಸ್ವಲ್ಪ ತಣ್ಣಗಾಗ್ಲಿ, ಒಂಚೂರು ತಣ್ಣಗಾದ್ಮೇಲೆ ಮಿಕ್ಸಿ ಹಾಕಿ. ಓಕೆ, ಬೇರೆ ಏನಾದ್ರೂ ಹಾಕೋಕಿದ್ರೆ ಅದನ್ನ ಹಾಕೋಣ, ಅಷ್ಟೊತ್ತಿಗೆ ತಣ್ಣಗಾಗತ್ತೆ. ಇದನ್ನ ಹಾಕಿ ಅದನ್ನ ಫಸ್ಟ್ ಅದನ್ನ ಪುಡಿ ಮಾಡ್ಕೊಳ್ಳೋದಾ? ಎಲ್ಲ ಒಟ್ಟಿಗೆ ಮಿಕ್ಸ್ ಹಾಕಿ ಮಾಡ್ಬಿಡೋದು ಅಷ್ಟೇ. ಆದ್ರೆ ಮಿಕ್ಸಿ ಜಾರಿಗೆ ಇನ್ನೇನು ಹಾಕಕ್ಕಿದೆ? ಇದು ಬೆಳ್ಳುಳ್ಳಿ ಹಾಕಿಲ್ಲ ಅದನ್ನ. ಅದನ್ನ ಹಾಕಿಟ್ರೆ ಅದು ತಣ್ಣಗಾಗುವಾಗ ಹಾಕ್ಬೋದಲ್ವಾ? ಕೊಡಿ. ಮತ್ತೆ ಯಾವುದು ಹುರಿಯೋದು ಬೇಡವಾ? ಏನು ಹುರಿಯೋಂಗೇನಿಲ್ಲ. ಬೆಳ್ಳುಳ್ಳಿ ಒಂದು 2 ಸ್ಪೂನ್ ಹಾಕ್ತೀನಿ. ಓಕೆ, ಜೀರಿಗೆ ತಗೊಳ್ಳಿ. ಎಲ್ಲ ಹಸಿ ಹಾಕೋದು? ಹಸಿನೇ ಹಾಕ್ಬೋದು. ಜೀರಿಗೆ, ಆಮೇಲೆ ಇದು ಕರಿಬೇವು ಸೊಪ್ಪು ಎಲ್ಲ ಹಾಕ್ಬಿಡ್ತೀನಿ. ಯಾಕಂದ್ರೆ ಕರಿಬೇವು ಸೊಪ್ಪು ಇವಾಗ ಎಷ್ಟು ತಿಂದ್ರು ಹೆಲ್ತ್ ತುಂಬ ಒಳ್ಳೆಯದು. ಒಂದು ಸ್ವಲ್ಪ ಉಪ್ಪು. ಅದೇನು ಹುರಿಯೋದು ಬೇಡವಾ? ಇವಾಗ ಸುಮಾರು ದಿನ ಇಡಬೇಕು ಅಂದ್ರೂ ಕರಿಬೇವನ ಹಸಿನೇ ಹಾಕ್ಬೋದು? ಹಸಿನೇ ಹಾಕ್ಬೋದು. ಏನು ಹಾಳಾಗಲ್ಲ? ಇಲ್ಲ, ಹಾಳಾಗಲ್ಲ, ಹುರಿಬೋದು. ಅದನ್ನು ಅಚ್ಚಕಾರ ಪುಡಿ ಹಾಕ್ತಿದ್ದೀನಿ. ಸರಿ, ಒಂದು 2 ಸ್ಪೂನ್ ಹಾಕ್ತೀನಿ ಅಚ್ಚಕಾರ ಪುಡಿ. ತಣ್ಣಗಾಗಿರ್ಬೋದಲ್ಲ ಇವಾಗ? ಹಾಗಿದೆ. ಮಿಕ್ಸಿಗೆ ಹಾಕೋದಾ? ಜಾರಿಗೆ ಹಾಕ್ತೀರಾ? ಹಾಕ್ತೀನಿ ಕಡಿ. ನೈಸ್ಗೆ ಪುಡಿ ಆಗ್ಬೇಕಾ? ನಡೀತೈತೆ, ತರಿ ತರಿಯ ಮಾಡಿದ್ರು ಪರವಾಗಿಲ್ವಾ? ಸ್ವಲ್ಪ
ತುಪ್ಪ ತರಿ ತರಿನೇ ಇದೆ, ನೀವು ಈಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಲ್ವಾ, ತರಿ ತರಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ನೈಸ್ ಅಷ್ಟು ಚೆನ್ನಾಗಿ ಅನ್ಸಂಗಿಲ್ಲ, ಟೇಸ್ಟ್ ಕೊಡಲ್ಲ ಬಾಯಿಗೆ. ಒಂದು ಬೌಲಿಗೆ ಹಾಕ್ಬಿಡ್ತೀರಾ? ಹಾ, ಒಂದು ಬೌಲ್ಗೆ ಹಾಕಿ ಸ್ಪೂನ್ ಕೊಡಿ. ಕಮ್ಮ ಅಂತ ಪರಿಮಳ ಬರ್ತಾ ಇದೆ, ಅದು ಒಂದ್ಸತಿ ಹುರಿದ್ರೆ ಉಚ್ಚೆಳ್ಳು ಒಳ್ಳೆ ಪರಿಮಳನ? ಚೆನ್ನಾಗಿರುತ್ತೆ ಪರಿಮಳ ಎಲ್ಲ. ಓಕೆ, ಸೊ ಇದನ್ನ ಯೂಶಲಿ ಅನ್ನ ಜೊತೆನ ಯಾವ್ದ್ರ ಜೊತೆ ತಿನ್ನೋದು? ಅನ್ನ ಜೊತೆ ರೊಟ್ಟಿ ಜೊತೆನೆ ಜಾಸ್ತಿ ತಿನ್ನೋದು. ರೊಟ್ಟಿ ಅನ್ನ? ಹಾ ರೀ, ಅನ್ನನ ತಿನ್ಬೋದು. ಅನ್ನ ಜೊತೆನೆ ಚೆನ್ನಾಗಿರುತ್ತೆ, ಅನ್ನ ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸರ್ವ್ ಪ್ಲೇಟ್ ಕೊಡಿ. ಸೊ ಬ್ರೆಡ್ ಉಪ್ಪಿಟ್ಟು ಅಲ್ವಾ, ಅದು ರೆಡಿ ಮಾಡಿಟ್ಟಿದ್ದೀರಾ, ಅನ್ನನೂ ರೆಡಿ ಆಗಿದೆ, ಅನ್ನನೂ ರೆಡಿ ಆಗಿದೆ, ಚಟ್ನಿ ಪುಡಿ. ಓಕೆ, ಸ್ವಲ್ಪ ತುಪ್ಪ ಕೊಡಿ. ಸೊ ಯೂಶಲಿ ಚಟ್ನಿ ಪುಡಿ ಹಾಕಿದಾಗ ಅದಕ್ಕೆ ತುಪ್ಪ ಹಾಕೇ ಹಾಕ್ತೀರಾ? ತುಪ್ಪ ಹಾಕ್ತೀವಿ, ಚೆನ್ನಾಗಿ ಸ್ವಲ್ಪ ಡ್ರೈ ಡ್ರೈ ಅಂತ ಅನ್ಸುತ್ತೆ. ಡ್ರೈ ಅನ್ಸುತ್ತಲ್ವಾ, ಅದಕ್ಕೋಸ್ಕರ ತುಪ್ಪ ಹಾಕಿರ್ತೀವಿ. ವಿಭೂತಿ ಕೊಡಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ, ಆಹಾರ ಪ್ರಸಾದ ಆಗುತ್ತೆ. ಅದಕ್ಕೆ ನೋಡಿ, ಇವಾಗ ಉತ್ತರ ಕರ್ನಾಟಕದ ಉಚ್ಚೆಳ್ಳು ಪುಡಿ, ಆಮೇಲೆ ಬ್ರೆಡ್ ಉಪ್ಪಿಟ್ಟು ರೆಡಿ ಆಗಿದೆ, ತಿನ್ನು, ಟೇಸ್ಟ್ ಇದೆ. ಸೊ ಬ್ರೆಡ್ ಉಪ್ಪಿಟ್ಟು ಫಸ್ಟ್ ಮಾಡಿದ್ದೀರಾ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದ್ರಿ, ನೋಡೋಣ ನನಗೆ ಹೇಗೆ ಅನ್ಸುತ್ತೆ. ಒಂಥರ ಡಿಫ್ರೆಂಟ್ ಇದೆ, ಸಿಂಪಲ್ಲಾಗಿ ಒಂದು ಬೇರೆ ಫ್ಲೇವರ್ ಇದೆ, ಚೆನ್ನಾಗಿ ಮಾಡಿದ್ದೀರಾ. ದೊಡ್ಡವ್ರಿಗೆ ಕಿಂತ ಮಕ್ಕಳಿಗೆ ಇಷ್ಟ ಆಗುತ್ತೆ, ಡೆಫಿನೆಟ್ ಆಗಿ ನೀವು ಹೇಳಿದ್ದು ನಿಜಾನೇ. ಸಿಂಪಲ್ ಆಗಿದೆ, ದಿಢೀರ್ ಅಂತ ಮಾಡ್ಬಿಡ್ಬೋದು. ಬ್ರೆಡ್ ಇದೆ ಅಂದ್ರೆ ಬ್ರೆಡ್ ಅನ್ನ ಹೆಂಗ್ ತಿನ್ನೋದು ಗೊತ್ತಾಗಿಲ್ಲ. ಇವಾಗ ಏನಪ್ಪ ಮಾಡ್ಲಿ ಅಂತನೋ ಟೈಮ್ ಅಲ್ಲಿ ಪಟ್ ಅಂತ ಒಂದು 5 ನಿಮಿಷಕ್ಕೆ ಆಗ್ಬಿಡುತ್ತೆ ಅಷ್ಟೇ. ಇದೊಂದು ಚೂರು ತುಪ್ಪನೂ ಇದರೊಟ್ಟಿಗೆ ಹಾಕೊಳ್ಬೇಕಲ್ವಾ? ಹಾ, ಅದರೊಟ್ಟಿಗೆ ಹಾಕೊಂಡು. ಭಾಳ ಚಲೋ ಮಾಡಿದ್ದೀರಾ. ನಾನು ಯೂಶಲಿ ಅನ್ನ ಮತ್ತು ಚಟ್ನಿ ಪುಡಿ ಅಷ್ಟಾಗಿ ತಿನ್ನೋದೇ ಇಲ್ಲ, ಬಟ್ ಇದನ್ನ ಅನ್ಸುತ್ತೆ ನಾನು ಡೆಫಿನೆಟ್ ಆಗಿ ಇನ್ನೊಂದು ಮೊಸರು ಜೊತೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿ ಜೊತೆ, ರೊಟ್ಟಿ ಚಪಾತಿ ಜೊತೆ ಮೊಸರು ಚಟ್ನಿ ಪುಡಿಗಳೆಲ್ಲ ಹಾಕೊಂಡು ತುಂಬಾ ಚೆನ್ನಾಗಿ ಮಾಡಿದೆ, ತುಂಬಾ ಚೆನ್ನಾಗಿರುತ್ತದೆ, ತುಂಬಾ ಟೇಸ್ಟ್ ಆಗಿದೆ. ಏನು ಮನೆಯಲ್ಲಿ ಯಾವುದೇ ಒಂದು ಸಾಂಬಾರು ಏನು ಇಲ್ಲ ಅಂದ್ರೂ ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಮಾಡ್ಬೋದು, ದಿನ ಯೂಸ್ ಮಾಡಿದ್ರೆ ಒಳ್ಳೇದು ಕೂಡ. ತುಂಬಾ ಚೆನ್ನಾಗಿ ಎರಡು ಅಡುಗೆಗಳನ್ನ ಮಾಡಿದ್ದೀರಾ ನಮ್ಮ ಖಾನಾವಳಿಗೆ ಬಂದು. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಬ್ರೆಡ್ ಉಪ್ಪಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು: ಬ್ರೆಡ್, ಈರುಳ್ಳಿ, ಹಸಿಮೆಣಸಿನಕಾಯಿ, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಕಡಲೆಬೀಜ, ನಿಂಬೆಹಣ್ಣು, ಸಕ್ಕರೆ. ಬ್ರೆಡ್ ಉಪ್ಪಿಟ್ಟು ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಹುರಿದ ಕಡಲೆಬೀಜ, ಉಪ್ಪು, ಬ್ರೆಡ್, ನಿಂಬೆಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು, ಸಕ್ಕರೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ರುಚಿ ರುಚಿಯಾದ ಬ್ರೆಡ್ ಉಪ್ಪಿಟ್ಟು ಸವಿಯಲು ಸಿದ್ಧ. ಉಚ್ಚೆಳ್ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಉಚ್ಚೆಳ್ಳು, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಅಚ್ಚಖಾರದ ಪುಡಿ, ಜೀರಿಗೆ. ಉಚ್ಚೆಳ್ ಚಟ್ನಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ನಲ್ಲಿ ಉಚ್ಚೆಳ್ಳನ್ನು ಹುರಿದುಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಉಪ್ಪು, ಅಚ್ಚಖಾರದ ಪುಡಿ ಹಾಕಿ ನುಣ್ಣಗೆ ರುಬ್ಬಿದರೆ ರುಚಿ ರುಚಿಯಾದ ಉಚ್ಚೆಳ್ ಚಟ್ನಿ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ತಪ್ಪದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.